ನಾನು ಹೇಳಿದೆ ಬಿಚ್ಕೊಡ್ತೀನಿ ಕೊಡು ಅಂತಂದೆ ನೋಡ್ರಿ, ಇಲ್ಲಿಗ ಮೈ ಮೇಲೆಲ್ಲ ಆಯ್ತು ಚಲಕ ಮಟ್ಟಾಳೆ. ಹಂಗೆ ಅಂತಾನೆ ಕೊಟ್ಟಿದ್ಯಾ ಅಮ್ಮ? ಏನು ಬಿಡೆ ಒಂದು ಸೀರೆ. ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ವೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ತಮ್ಮೇಲೆ ನೋಡಿರ್ತೀರಾ, ಇದು ಡೈಲಿ ವ್ಲಾಗ್ ಆಗಿರುತ್ತೆ. ರೀಲ್ಸ್ ಮಾಡಿರ್ಲಿಲ್ಲ, ಇವಾಗ ಜಸ್ಟ್ ರೀಲ್ಸ್ ಮಾಡಿದ್ದೀವಿ. ಹಾಗೆ ವ್ಲಾಗ್ ಮಾಡಿ ಕೂಡ ತುಂಬಾ ದಿವಸಗಳಾಗಿತ್ತು, ಅದಕ್ಕೋಸ್ಕರ ಹಂಗೆ ಒಂದು ವ್ಲಾಗ್ ಮಾಡೋಣ ಅಂತ ಕೂಡ ವ್ಲಾಗ್ ಮಾಡ್ತಾ ಇದ್ದೀವಿ. ಇವತ್ತು ಒಂದು ರೆಸಿಪಿ ಟ್ರೈ ಮಾಡ್ತಾ ಇದ್ದೀವಿ. ಅಂದರೆ ಅಂಬಿ ಅವರಮ್ಮ ನಮ್ಮ ಅತ್ತೆ ಹೇಳಿದ್ರು ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿದ್ರು, ಅದಕ್ಕೋಸ್ಕರ ಇದೊಂದು ರೆಸಿಪಿ ಟ್ರೈ ಮಾಡೋಣ ಅಂತ. ಇದು ತುಂಬಾ ಸಿಂಪಲ್ ರೆಸಿಪಿ ಆಗಿರುತ್ತೆ, ಬೇಗ ಆಗುತ್ತೆ. ಬನ್ನಿ ಹೇಗಿರುತ್ತೆ ಏನು ಅಂತ ಮಾಡಿ ತಿಂದು ರುಚಿ ನೋಡಿ ಹೇಳೋಣ. ಓಕೆ, ಇವಾಗ ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಬರೀ ಮೂರು ಐಟಮ್ ಇದ್ದರೆ ಸಾಕು, ಚೆನ್ನಾಗಿರುತ್ತೆ. ಒಂದು ಬೆಲ್ಲ, ಆಮೇಲೆ ಮತ್ತೊಂದು ಕೊಬ್ಬರಿ, ಅನಂತರ ಇನ್ನೊಂದು ಏನಂಬಿ ತುಪ್ಪ. ಈ ಮೂರು ಐಟಮ್ ಇದ್ರೆ ಸಾಕು, ಆರಾಮಾಗಿ ಮಾಡ್ಕೊಂಡು ತಿನ್ಬೋದಂತೆ. ನಮ್ಮ ಅತ್ತೆ ಹೇಳಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದನ್ನ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಸೈಡಲ್ಲಿ ಮಾಡ್ತಾರಲ್ವಾ, ಇದನ್ನ ಬಾಣ್ತಿದೀರಿ ಕೊಡ್ತಾರಲ್ವಾ, ಅಂದ್ರೆ ಆಗಿನೂ ಮಗು ಆಗಿರುತ್ತಲ್ಲ, ಸೊ ಆ ಬಾಣ್ತಿದೀರಿಗೂ ಗೊತ್ತಿರ್ತಾರೆ. ಸೊ ನಮ್ಮ ಅತ್ತೆ ನಮ್ಮ ಅಂಬಿ ತಂಗಿಗೆ ಪಾಪ ಆಗಿತ್ತಲ್ಲ, ಸೊ ಅವ್ರಿಗೆ ಮಾಡಿಕೊಟ್ಟಾಗ ನಾನು ಸ್ವಲ್ಪ ಟೇಸ್ಟ್ ನೋಡಿದ್ದೆ. ಸೊ ಅವಾಗಿಂದ ಇವಾಗ ಮತ್ತೆ ಟ್ರೈ ಮಾಡೋಣ ಹೇಗೆ ಬರುತ್ತೆ ನಾವು ಮಾಡಿದಾಗ ಅಂತ ಹೇಳಿ. ಸೊ ಈ ಕಡೆ ಬಾ ಸ್ವಲ್ಪ ವಿಡಿಯೋ ಕ್ಲಾರಿಟಿ ಬೇಕು. ಇವಾಗ ಟ್ರೈ ಮಾಡೋಣ ಆಯ್ತಾ? ಹ್ಞೂ, ಇವಾಗ ಅಂಬಿ ನಾನು ಹೇಳ್ತೀನಿ, ಸ್ವಲ್ಪ ಇದು ಕೊಬ್ಬರಿ ತುರ್ಕೊಡ ಪ್ಲೀಸ್. ತುರ್ಕೊಡ್ತೀನಿ ಬಾ. ಇವಾಗ ಇವನು ಸ್ವಲ್ಪ ಕೊಬ್ಬರಿ ತುರಿಯಕ್ಕೆ ಹೆಲ್ಪ್ ಮಾಡ್ತಾನೆ. ಎಷ್ಟು ಕೊಬ್ಬರಿ ಹಾಕೋಣ? ಸಾಕು, ಒಂದು ಹಾಕೋಣ ಇಬ್ರಿಗೆಲ್ವಾ? ಟ್ರೈ ಮಾಡಿ ನೋಡೋಣ. ಇದೊಂದು ಹಾಕೋಣ ಸಾಕು. ಇದು ಹೇಗಿದ್ರು ಇದನ್ನ ಇದು ಮಾಡಿದ್ವಲ್ಲ, ಇದು ಕಟ್ ಮಾಡಿದ್ವಲ್ಲ, ಇದು ಅದನ್ನೇ. ಹ್ಞೂ ಸರಿ, ಇದು ತುರಿದು ಬಿಟ್ಟು ಆಮೇಲೆ ಸಿಗೋಣ. ಹ್ಞೂ ಸರಿ, ಓಕೆ ಓಕೆ. ಪಾ ಕೊಬ್ಬರಿ ತುರಿತೀನಿ ಅಂತ ಹೇಳ್ಬಿಟ್ಟು ಕೈ ಹತ್ಬಿಟ್ಟ, ತುರ್ಕೊಡ್ಲೇ ಇಲ್ಲ ಕೊನೆಗೆ. ಇವಾಗ ಕೊಬ್ಬರಿ ತುರಿದಾಯ್ತು, ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ವಿ. ಆಮೇಲೆ ಜ್ಞಾಪನ ಬಂತು, ಅಂಬಿ ವಿಡಿಯೋ ಮಾಡ್ತಾ ಇದ್ದೀನಿ ಕಣೋ ಅಂತ. ಇವಾಗ ಬೆಲ್ಲ ತುರ್ಕೊತಾ ಇದ್ದೀನಿ ನೋಡಿ, ಈ ಥರ ಆಗುತ್ತೀನಿ, ಕೈ ಜಾರ್ತೈತೆ. ಇದು ಕೊಬ್ಬರಿ ತುರಿತು, ಈ ಥರ ಬೆಲ್ಲನೂ ತುರ್ಕೋಬೇಕು. ಯಾಕೆ ನಿಮ್ಗೆ ತಿನ್ಬೇಕಂತ ಆಸೆ ಆಗಿದ್ದು? ಆಸೆ ಅಂತೇನಲ್ಲ ಅವ್ರು ಹೇಳಿದ್ರಲ್ವಾ, ಟ್ರೈ ಮಾಡೋಣ ಒಂದ್ಸತಿ ಹೇಗಿರುತ್ತೆ. ನಾ ಮಾಡ್ದ ಚೆನ್ನಾಗಿರ್ಬಾರ್ದು, ಒಳ್ಳೆ ಕಾಮಿಡಿಬೇಕಲ್ಲ. ಇದು ಪೂರ್ತಿ ತುರಿತೀನಿ? ಪೂರ್ತಿ ಏನ್ ಬೇಡ, ಅರ್ಧ ತುರಿಯ ಸಾಕು. ಮುಕ್ಕಾಲು ಭಾಗ ಇಲ್ಲ, ಒಂದು ಸ್ವಲ್ಪ ತುರಿಲೇಬೇಕು, ಸ್ವಲ್ಪ ಸಿಹಿ ಚೆನ್ನಾಗಿ ಜಾಸ್ತಿ ಇದ್ರೆ ಚೆನ್ನಾಗಿದೆ. ಎಷ್ಟೋ ದಿನ ಆಗಿತ್ತು, ಅದಕ್ಕೆ ವ್ಲಾಗ್ ಮಾಡಿ ಸುಮ್ಮನೆ ಒಂದು ಅಷ್ಟೇ. ರ್ಯಾಂಡಮ್ ಅಲ್ಲೇ, ರ್ಯಾಂಡಮ್ ಅಂದ್ರೆ ಏನು? ಡೈಲಿ ವ್ಲಾಗ್ ತರ, ರ್ಯಾಂಡಮ್ ವ್ಲಾಗ್ ತರ, ಎಲ್ಲ ಸಿಂಪಲ್. ವಿಡಿಯೋ ಮಾಡಿದ್ವಿ ಇವಾಗ, ಒಂದು ಮೂರು ನಾಲ್ಕು ವಿಡಿಯೋ ಮಾಡಿದ್ವಿ, ರೀಲ್ಸ್ ಮಾಡಿದ್ವಿ. ರೀಲ್ಸ್ ಮಾಡಿದ್ರು ತುಂಬಾ ದಿವಸ ಆಗಿತ್ತು, ಅದಕ್ಕೋಸ್ಕರ ಎರಡು ಒಟ್ಟಿಗೆ ಬಿಡೋಣ ಅಂತ. ನಾಳೆ ಒಂದು ವಿಡಿಯೋ ಬಿಡೋಣ ನೋಡಿ, ಲೈಕ್ ಕಮೆಂಟ್ ಮಾಡಿ. ಇವಾಗ ಬಿಡೋದು ಬೇಡ, ಇವಾಗೆಲ್ಲ ಟೈಮ್ ಬಿಡ್ತೀವಿ. ರೀಲ್ಸ್ ಇವಾಗ ಬಿಡಲ್ಲ, ಎಲ್ಲ ನಾಳೆನೇ. ಯಾಕಂದ್ರೆ ಇವಾಗ ಬಿಟ್ರೆ ಎಲ್ಲ ಮಲಗಿರ್ತಾರೆ 10 ಗಂಟೆಗೆ, ಎಲ್ಲಿ ಯೂಸ್ ಆಗುತ್ತೆ ನಿಮಗೆ? 10 ಗಂಟೆ ರಾತ್ರಿ ಇದು ಮಾಡ್ತಾ ಕೂತಿದ್ದೀನಿ. ತಿನ್ಬೇಕಂದ್ರೆ ತಿನ್ಬೇಕಲ್ವೇ, ಅದು ಎಷ್ಟೇ ಕಷ್ಟ ಆಗಲಿ. ಇವಾಗ ಇದರಲ್ಲಿ ಒಂದು ಅರ್ಧ, ಒಂದು ಇಷ್ಟು ತುಪ್ಪಲ್ಲಿ ಒಂದು ಅರ್ಧ ತುಪ್ಪ ಇದಕ್ಕೆ ಹಾಕ್ಬೇಕು ಫುಲ್. ಇನ್ನೇನು ಮತ್ತೆ, ಯಾಕಂದ್ರೆ ಅದೆಲ್ಲ ಫುಲ್ ನೆಂದು ಹೋಗ್ಬೇಕಲ್ಲ. ನನಗೇನು ಇಷ್ಟ ಇಲ್ಲ ಜಾಸ್ತಿ, ನನಗೆ ತುಪ್ಪ ಇಷ್ಟ ಇಲ್ಲ. ನನಗೆ ಇಷ್ಟ ಈ ತುಪ್ಪ, ಮೊಸರು, ಹಾಲು ಇಷ್ಟ ಇಲ್ಲ. ನಿಮ್ಗೆ ಇಷ್ಟನಾ? ಹ್ಞೂ, ತುಪ್ಪ ಅವೆಲ್ಲ ಎನರ್ಜಿ ಫುಡ್. ಅಂಬಿಗೂ ಇಷ್ಟ ಅಂತ ಇದೆ ಅವರಮ್ಮ ಹೇಳ್ತಾರೆ. ಹ್ಞೂ, ನನಗೆ ಅವಾಗಲೇ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೆ ಜಪ್ನ, ಅದಕ್ಕೆ ನೋಡೇ ಬಿಡೋಣ. ನಾವು ಒಂದ್ಸಲ ಟ್ರೈ ಮಾಡೋಣ, ಚೆನ್ನಾಗಿ ಬರಲಿ ಬಿಡಲಿ, ಏನಂತೀಯ? ಒಂದ್ಸಲ ಟ್ರೈ ಮಾಡೋಣ, ಟ್ರೈ ಮಾಡಿ ತಿಂದ ಮೇಲೆ ಆಮೇಲೆ ಕೇಳ್ತೀವಿ ಮಾಡ್ತಿರೋ ಮಾಡೋದು ಒಳ್ಳೇದೇ ಇಲ್ಲ, ನಮ್ಗೆ ಸೆಟ್ ಆಗಲ್ವ ಅಂತ ಆಮೇಲೆ ನಾವು ಹೇಳ್ತೀವಿ ಅಲ್ವೇ, ನಿಮಗೂ ಹೇಳ್ತೀವಿ. ಓಕೆ, ಅದೆಲ್ಲ ತುರಿದ ಮೇಲೆ ಮತ್ತೆ ಬರೋಣ. ಹಾಂ, ಇವಾಗ ಎಲ್ಲ ತುರಿದಾಯ್ತು, ಇವಾಗ ಇದೆರಡನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಫುಲ್ ಉಯ್ದು ಬಿಡು, ಇನ್ನೇನು ಮತ್ತೆ ಮಾತಾಡು ಸುಮ್ಮನೆ. ನೀಟಾಗಿ ಕೂತಿ ಬೆಲ್ಲ ಜೊತೆ ಬೆಲ್ಲನು ತುರ್ಕೊಂಡಿದೀವಿ ನಾವು, ಇಲ್ಲಾಂದ್ರೆ ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿಗೂ ಹಾಕ್ಬೋದಲ್ವಾ. ಇವಾಗ ಇದನ್ನು ಬೆಲ್ಲ ಜೊತೆ ಮಿಕ್ಸ್ ಮಾಡಿ ಉಂಡೆ ಆಗಿ, ಇವಾಗ ಇದನ್ನು ಉಂಡೆ ಮಾಡಬೇಕು ತುಪ್ಪ ಹಾಕಿ. ಈ ಥರ ನಿಮ್ಮ ಸೈಡು ಮಾಡ್ತಾರಾ? ನೀವು ಆಲ್ಮೋಸ್ಟ್ ನನ್ಗೆ ಅನ್ಸೋ ಮಟ್ಟಿಗೆ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಇದು ಜಾಸ್ತಿ ಮಾಡ್ಬೋದು.
ಅಂತ ಕೆಲವರು ಮಾಡಿಲ್ಲ. ಅದೇ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಈ ತರ ಮಾಡ್ತಾರೆ ಆ ಕಡೆ. ಯಾರು ಉತ್ತರ ಕರ್ನಾಟಕ ಇದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ನಾವು ಎಲ್ಲರೂ ತಿನ್ಬೋದು ಅಲ್ವಾ, ಈಸಿ. ಬರೀ ಮೂರೇ ಮೂರ್ ಐಟಮ್ ಇದ್ರೆ ಸಾಕು, ಕೊಬ್ಬರಿ ಬೆಲ್ಲ ತುಪ್ಪ. ಈ ರೀತಿ ಗಂಟ್ ಗಂಟ್ ಇರುತ್ತಲ್ವಾ, ತುರ್ದಿರ್ತೀವಿ, ಅದೊಂಥರ ಉಂಡೆ ಉಂಡೆ ಆಗಿರುತ್ತೆ. ನೀಟಾಗಿ ಎಲ್ಲ ಕೊಬ್ಬರಿ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಂಡು ಆಮೇಲೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡಾದ್ಮೇಲೆ ಉಂಡೆ ಮಾಡಬೇಕು. ತೋರಿಸ್ತೀನಿ ನಾನು, ರುಚಿ ನೋಡ್ಬೇಕು ಇವಾಗ ನಾವು ಮಾಡಿದಾಗ ಹೇಗೆ ಬಂದಿದೆ, ಸಿಹಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಇವಾಗ ನಾವು ನೋಡ್ಬೇಕು. ತಿಂದು ನೋಡಿ, ಚೈಲ್ಡು ಚಿಕ್ಕನಿದಾಗ ತಿಂದಿದ್ದಲ್ಲ, ಜಾಸ್ತಿ ತಿಂತಿದ್ದೀನಿ, ಚೆನ್ನಾಗಿರುತ್ತೆ. ನಾನು ತಿಂದಿದ್ದೆ ಅವತ್ತು, ಚೆನ್ನಾಗಿತ್ತು. ನಮ್ಮ ಅಮ್ಮ ಕೊಟ್ರ ತುಪ್ಪ ಹಾಕೋಣ. ಅರ್ಧ ಜಾಸ್ತಿ ನಾನು ತುಪ್ಪ ಇಷ್ಟ ಅಲ್ಲ, ಸೊ ಅದಕ್ಕೆ ಕಮ್ಮಿ ಆಗ್ತೀನಿ. ತುಪ್ಪ ಇಷ್ಟ ಇರೋರು ಜಾಸ್ತಿ ತುಪ್ಪ ಹಾಕ್ಕೊಳ್ಳಿ ಅಷ್ಟೇ. ಸರಿ ಹಾಕು ಬೇಗ, ತುಪ್ಪ ಹಾಕೋಣ. ಈಗ ಜಿ ಆರ್ ಬಿ ತುಪ್ಪ, ನಮ್ಮ ಗಣೇಶ ದಪ್ಪ. ನೋಡಿ ಅದೊಂದು ಓಪನ್ ಮಾಡೋಕೆ ಬರ್ತಾ ಇಲ್ಲ. ಅಲ್ಲಿ ಹೇಳಿದೆ ಬಿಚ್ಕೊಡ್ತೀನಿ ಕೊಡು ಅಂತಂದೆ. ನೋಡ್ರಿ ಇಲ್ಲಿಗ ಮೈ ಮೇಲೆಲ್ಲ ಆಯ್ತು ಸೆಳ್ಕೊಂಬಿಟ್ಟಾಳೆ. ಅಂಬೆ ಈ ಸೀರೆ ಗಲೀಜಾಗಿರೋ ನಮ್ಮ ಅಮ್ಮ ನೋಡಿದ್ರೆ ಬೈತಾರೆ, ಆಫ್ ಮಾಡು ಇದು ಕಟ್ಟಿದು. ಸೊ ಗೈಸ್, ಡ್ರೆಸ್ ಚೇಂಜ್ ಇವಾಗ, ಅದ್ರ ಮೇಲೆ ತುಪ್ಪ ಬಿದ್ದುಬಿಟ್ಟಿತ್ತು. ಇವಾಗ ಕಂಟಿನ್ಯೂ ಮಾಡೋಣ ಬನ್ನಿ. ಅಂತಿಂತ ಒಂದು ಸೀರೆ ಹಾಳು ಮಾಡಿದೆ. ನಿಮ್ಮ ಅಮ್ಮಂಗೆ ಗೊತ್ತಾದ್ರೆ ನಿಮ್ಗೆ ಹಾಕ್ತಾಳ್ತಾಳ್ರಿ ಆಂಟಿ. ಇದು ನೋಡ್ತಾ ಇದ್ರೆ ವೀಡಿಯೋ, ನಾನು ಯಾವಾಗಲೂ ನಮ್ಮ ಅತ್ತೆನ ಆಂಟಿ ಅಂತ ಕರಿತೀನಿ ಅವಳು. ಆಂಟಿ ವೀಡಿಯೋ ನೋಡ್ತಿದ್ರೆ ನೋಡಿ, ನಿಮ್ಮ ಸೀರೆ ಹಾಳು ಮಾಡಿಬಿಟ್ಟಳೆ. ಹೋಗಿಸ್ತೀನಿ, ಅದಕ್ಕೆ ನೆನಿಟ್ಟು ಬಂದಲ್ಲ ಹೋಗಿ ನೋಡಿ. ಎಷ್ಟು 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 ಹಾಕ್ಬೇಕಮ್ಮ ಇದ್ರೆ? ಸ್ವಲ್ಪ ಹಾಕ್ತೀನಿ, ನಿಮಗೆ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ. ಸಾಕು, ಎರಡು ಸ್ಪೂನಾ ಹಾಕಿ ಕಳಿಸೋಣ. ಅದು ಅದು ಫುಲ್ ವೀಡಿಯೋ ಕಟ್ ಮಾಡ್ದ ಅಲ್ಲಿಂದ ಐತೆ ಗೊತ್ತಿಲ್ಲ. ಅದನ್ನ ಅವಳು ಓಪನ್ ಮಾಡಿದ್ದು ಐತೆ, ಹಾಕಿಲ್ಲ ನೀನು ಓಪನ್ ಮಾಡಾದ್ಮೇಲೆ ಜಾಸ್ತಿ ಹಾಕ್ಬಿಡ್ಬಿಡು. ಜಾಸ್ತಿ ಆದರೆ ನಿನಗೂ ಇಷ್ಟ ಅಲ್ವಾ ತುಪ್ಪ? ಇಷ್ಟ ಇಲ್ಲ, ಇಷ್ಟ ಐತೆ ನನಗೆ. ಯಾಕೆ ಇಷ್ಟ ಇಲ್ಲ ಅಂತೀಯಾ? ಇಷ್ಟ ಇಲ್ವಾ ಅಂದರೆ ಇವಾಗ ಅದೆಲ್ಲ ಉಂಡೆ ಮಾಡ್ಬೇಕಾಗ. ಉಂಡೆ ಮಾಡಲ ಬಾ, ಏ ಚಿಕ್ಕ ಚಿಕ್ಕದು ಮಾಡಿ, ಲಾಡು ಮಾಡ್ದಂಗೆ ಮಾಡ್ತೀಯಲ್ಲ. ಕೈ ತೊಳೆದಿಲ್ಲ ಅನ್ಕೋಬೇಡಿ, ಕೈ ತೊಳೆದಿದ್ದೀನಿ. ನಿಜ ಹೇಳ, ನಿಜ. ಯಾಕೆ ನಾ ತಿನ್ನೋದು ಅದಕ್ಕೋಸ್ಕರ. ಸಾಕು, ಇಷ್ಟಿಷ್ಟು ಹೇಳಿ. ಇಷ್ಟಿಷ್ಟ ಇಕ್ಕು ಬೇಗ, ಎಲ್ಲ ಉಂಡೆ ಎಲ್ಲ ಮಾಡಿದ್ಮೇಲೆ ಆಮ್ಯಾಕೆ ಸಿಗ್ತೀವಿ. ಓಕೆ ಓಕೆ, ಕೊನೆಗೆ ಉಂಡೆ ಮಾಡ ಆಯಿತು. ಇವಾಗ ಇದನ್ನ ಟೇಸ್ಟ್ ಮಾಡಬೇಕು. ಘಮ 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 ಅಂತೈತೆ ತುಪ್ಪ ಸ್ಮೆಲ್ಲು, ಕೊಬ್ಬರಿ ಜೊತೆಗೆ ಆ ಬೆಲ್ಲ ನೋಡಿ ಈ ಥರ ಬರುತ್ತೆ. ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳಬೇಕಲ್ಲ. ತುಪ್ಪ ತಿನ್ನಲಾರ್ದೊಳ ತಿನ್ನಲ್ಲ ನಾನು ತುಪ್ಪ ಹೇಳ್ಬೇಕಂದ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಯ್ತು. ಕೊಡು ಬರೀ ನೀನ್ ತಿನ್ಬಿಟ್ಟು ಅಲ್ಟಿ ಅಂತಂದ್ರೆ ನಮ್ಮ ಬಾಯಲ್ಲಿ ಮಸ್ತಾಗೈತೆ, ನಿಜ ಚೆನ್ನಾಗೈತೆ. ಸುಳ್ಳು ಹೇಳ್ತಲ್ಲ, ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹೇಗಿತ್ತು ಇದು ಅಂತ. ಚಿಂತ ಇಬ್ಬರಿಗೆ ಎಷ್ಟೆಷ್ಟು ಅಂತ ಕೌಂಟ್ ಮಾಡಿದ್ಯಾ? ನನಗೆ 5, 4 ಇಲ್ಲ ನೀನೇ ಇತ್ತಲ್ಲ, ನನಗೆ 4 ಕೊಡೋದಿತ್ತು. ನೀನಾಯ್ತು ನಾನು ಸಿಂಪಲ್ ಅಲ್ವ, ಸಿಂಪಲ್ ಲೇಟ್ ಆಗಿಲ್ಲ ಎಷ್ಟು, ಒಂದು ಒಂದು 10 ನಿಮಿಷಲೆಲ್ಲ ಆಗಿ ಹೋಯ್ತಲ್ಲ. ಹತ್ತು ನಿಮಿಷಲೆಲ್ಲ ಲೇಟೇ ಆಗಲ್ಲಪ್ಪ. ಆದರೂ ನೀವು ಕಾಯಿ ಕೊಬ್ಬರಿ ಬೆಲ್ಲ ತುರಿದಿಕೊಂಡಿದ್ರೆ ಬೇಗ ಆಗ್ಬಿಡುತ್ತೆ. ಚೆನ್ನಾಗಿದೆಲ್ಲ
ಒಂದ್ಸಲ ಟ್ರೈ ಮಾಡಿ, ನಾವು ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ, ಯಾಕಂದ್ರೆ ನಿಮ್ಮ ಮನಸ್ಸಿಗೆ ಅದು ಇಷ್ಟ ಆಗ್ಬೇಕಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮ್ಯಾಕೆ ಬೇಜಾರಾದವರು ನೀವು ಈ ಥರ ಮಾಡ್ಕೊಂಡು ತಿನ್ಬೋದು. ಏನಾದ್ರು ತಿನ್ಬೇಕು ಅನಿಸ್ದಾಗ ಸ್ವೀಟ್ ಥರ ಇದೆ, ಒಂಥರ ಸಖತ್ತಾಗಿದೆ, ನೋಡೋಕೆ ತುಂಬ ಸುಲಭ, ಏನಿರ್ತಿದ್ರು ರುಚಿ ಅನಿಸುತ್ತೆ, ಬಟ್ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಇಷ್ಟ ಇದ್ರು ಇಷ್ಟ ಇಲ್ಲ ಅಂದ್ರು ಚೆನ್ನಾಗಿದೆ. ತುಪ್ಪ ತಿನ್ಲಾರ್ದವ್ರು ತಿಂತೀರ, ಅಷ್ಟು ಚೆನ್ನಾಗಿದೆ. ನಾನು ಹೇಳ್ತೀನಿ ಸಿಗೋಣ, ತಿಂದ್ಬಿಟ್ಟು ಸಿಗೋಣ ಮತ್ತೆ. ಓಕೆ ಹೇಳಿ, ತಿಂದಾಯ್ತು, ಚೆನ್ನಾಗಿತ್ತು. ಟ್ರೈ ಮಾಡಿ, ಮಿಸ್ ಮಾಡಬೇಡಿ ಟ್ರೈ ಮಾಡೋದನ್ನ ಮಾತ್ರ. ಟ್ರೈ ಮಾಡಿ ಹೇಗಿದೆ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನಮಗೂ ಗೊತ್ತಾಗುತ್ತೆ ನೀವು ಟ್ರೈ ಮಾಡಿದರೆ ಚೆನ್ನಾಗಿದೆ ಅಂತ, ನಮಗೂ ಅನಿಸುತ್ತೆ. ಎಸ್, ಇವಾಗ ತಿನ್ವಿ, ಮೂರು ತಿಂದಿರ್ಬೋದೇನು, ನಾನು ಎರಡು ತಿಂದಿರ್ಬೋದು ಅಷ್ಟೇ. ಸ್ವೀಟ್ ಅಲ್ವಾ, ಜಾಸ್ತಿ ಮಾಡ್ಕೊಳ್ಳೋದಾಗುತ್ತೆ. ಎಷ್ಟೇ ಚೆನ್ನಾಗಿದ್ರು ಸ್ವೀಟು, ನಮ್ಗೆ ಎಷ್ಟೇ ಫೇವ್ರೇಟ್ ಅಂದ್ರೂ ಅದಕ್ಕೊಂದು ಲಿಮಿಟ್ ಇದ್ದೇ ಇರುತ್ತೆ ಸ್ವೀಟ್ ಅಂತ ಅಂದ್ರೆ. ಒಂದು ಎರಡು ಮೂರು ತಿನ್ಬೋದು ಅಯ್ಯಷ್ಟು ಅಷ್ಟೇ. ಅದು ಚೆನ್ನಾಗಿತ್ತು, ಮತ್ತೆ ಬೆಳಗ್ಗೆ ತಿನ್ನೋಣ ಅಂತ ಹಂಗೈತಿ. ಅದೇನು ಇದಾಗಲ್ಲ, ಕೆಟ್ಟೋಗಲ್ಲ. ಕೆಟ್ಟೋಗಲ್ಲ ಏನು, ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಇಷ್ಟೇ ಇವತ್ತಿನ ವ್ಲಾಗು. ಆಲ್ರೆಡಿ ಟೈಮ್ ಆಗಿದೆ, ಟೈಮ್ 10:30 ಹತ್ತು ಮುಕ್ಕಾಲು ಆಗ್ತಾ ಬಂತು. ಯಾಕಂದ್ರೆ ನೈಟೇ ವಿಡಿಯೋ ಜಾಸ್ತಿ ಮಾಡ್ತಾರ ನಾವು, ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಕೆಲಸ, ನಾ ಕೆಲ್ಸಕ್ಕೆ ಹೋಯ್ತೀನಿ, ಇವಳು ಮನೇಲಿ ಇರ್ತಾಳೆ, ಇನ್ನೇನು ಮಾಡೋಣ, ವಿಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಜಾಸ್ತಿ ನೈಟೇ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತೀವಿ. ಒಂದು ಸ್ವಲ್ಪ ಕ್ಲಿಯರಿಟಿ ಬರುತ್ತಾ ಕ್ಲಿಯರಿಟಿ ಬರಲ್ಲ ಗೊತ್ತಿಲ್ಲ, ನೀವು ನೋಡ್ತಿರಲ್ಲ ಗೊತ್ತಾಗ, ಅದನ್ನೆಲ್ಲ ಹೇಳ್ರಿ ಅಂತ. ಅಷ್ಟೊಂದು ಕ್ಲಿಯರಿಟಿ ಬರಲ್ಲ ಆಗ್ಬಿಟ್ಟಿದೆ ಕೆಲ್ಸದಲ್ಲಿ, ಅಷ್ಟು ಬಿಸಿ ಆಗ್ಬಿಟ್ಟಿದೀವಿ, ಅವಾಗ ಒಂಥರ ಇವಾಗ ಒಂಥರ ಇರುತ್ತೆ. ಅದಕ್ಕೋಸ್ಕರ ಅಲ್ವೇ, ಅದಕ್ಕೆ ನೈಟ್ ಏನಾದ್ರು ಅಷ್ಟೊಂದು ಕ್ಲಿಯರಿಟಿ ಬರಲಿ ಅಂದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ನೋಡೋಣ ಟ್ರೈ ಮಾಡ್ತೀವಿ. ಆಲ್ಮೋಸ್ಟ್ ಆಗಲ್ಲ, ಬಟ್ ಆದ್ರೂ ಏನೋ ನೈಟ್ ವಿಡಿಯೋ ಕ್ಲಾರಿಟಿ ಅಷ್ಟಿಲ್ಲ ಅಂತ ಅಂದ್ರೆ ಮಾಡಿದ್ರಾಯ್ತು ಅಂತ. ನೈಟ್ ಹೊತ್ತು ಮಾಡೋದಂದ್ರೆ ಏನಂದ್ರೆ ಯಾರು ಫೋನ್ ಮಾಡಲ್ಲ, ಇನ್ನೊಂದ್ ಏನಂದ್ರೆ ಯಾರು ಇಷ್ಟ ಆದ್ರೂ ಇಲ್ಲಿ ನೈಟ್ ಹೊತ್ತು ಆದ್ರೂ ನಾವ್ ಯಾಕೆ ಇಲ್ಲ ಹಾಲ್ ಅಲ್ಲೇ ಮಾಡಿದ್ವಿ ಅಂತಂದ್ರೆ, ಕಿಟಕಿ ಅಂದ್ರೆ ನಮ್ಮ ಅಡಿಗೆ ಮನೆಯಲ್ಲಿ ಹೊಸದು ಮನೆ ಬಿಲ್ಡಿಂಗ್ ನಡೀತೈತೆ, ಕಟ್ತವ್ರ ಆಯ್ತಾ, ಅಲ್ಲಿ ವೈಲ್ಡಿಂಗ್ ಸೌಂಡ್ ಅದೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬಾನೇ ಡಿಸ್ಟರ್ಬೆನ್ಸ್ ಬರುತ್ತೆ. ಮೊದ್ಲೇ ಮೈಕ್ ಇಲ್ಲ ನಮ್ಮ ಹತ್ರ, ಸೊ ವಾಯ್ಸ್ ಕೇಳಿಸೋದು ಕಷ್ಟ. ಅದ್ರಲ್ಲಿ ನಾವು ಅಡಿಗೆ ಮನೇಲಿ ನಿಂತ್ಕೊಂಡು ಮಾಡಿದ್ವಿ ಅಂತಂದ್ರೆ ವಾಯ್ಸ್ ಕೇಳಿಸಲ್ಲ. ನಾನು ಈಗಲೇ ಹೇಳ್ತಿದ್ದೀನಿ, ಇದನ್ನ ಯಾಕೆ ಅಡಿಗೆ ಮನೆಯಲ್ಲ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತೀರಾ, ವಾಯ್ಸ್ ಕೇಳಿಸ್ಬೇಕು, ಇನ್ನೊಂದು ವಿಡಿಯೋ ಕ್ಲಾರಿಟಿ ಇರ್ಬೇಕಂತ ಹೇಳಿ ನಾವು ಇಲ್ಲಿ ಹಾಲಲ್ಲಿ ಮಾಡಿದ್ವಿ. ಅದನ್ನ ಅಡಿಗೆ ಮನೇಲಿ ಮಾಡಕ್ಕೆ ಅಂತ ಹೋದ್ರೆ ಅದು ಸೌಂಡಿಗೆ ಏನು ಕೇಳಿಸಲ್ಲ, ಬರೀ ಮಷಿನ್ ಸೌಂಡ್ ಬಿಟ್ಟರೆ ಬೇರೆ ಏನು ಕೇಳಿಸಲ್ಲ. ಅದಕ್ಕೋಸ್ಕರ ನಾವು ಹಾಲಲ್ಲಿ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಆದಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಸೀರೆ ಹಾಳು ಮಾಡಿಬಿಟ್ಟು, ಅದು ನನಗೆ ಅಂತಲೇ ಕೊಟ್ಟಿದ್ಯಾ ಅಮ್ಮ? ಏನು ಬಿಡೆ, ಒಂದು ಸೀರೆ ಹೆಂಗೆ ಎಮೋಷನ್ ಅದ್ರದ್ದು ಅದೆಲ್ಲ ಯಾರೋ ನಿಂಗ್ ಹಿಂಗ್ ಹಿಡ್ಕೊಂಡು ಕುಡ್ತಾರ, ಅದನ್ನ ಹಿಂಗ್ ಹಿಡ್ಕೊಂಡು ಹಿಂಗ್ ಹೊಡೆದ್ ಬಿಟ್ಲು ಎಗ್ರ್ ಬಿಡ್ತದ. ಅದೇನಿಲ್ಲ, ಪೌಡರ್ ಹಾಕ್ಬಿಟ್ಟು ನೆನಾಕಿದ್ದೀನಿ ಇವಾಗ, ಒಗ್ದಾದ್ಮೇಲೆ ಅದೇನ ಕಲಿಯಂದ್ರೆ ಚೆನ್ನಾಗಿ ಪಾಂಡ್ಸ್ ಪೌಡರ್ ಬರ್ತಲ್ಲ ಅದನ್ನ ಹಾಕಿ ಹಿಂಗಂದ್ರೆ ಹೋಗುತ್ತೆ. ಗೂಗಲ್ ಅಲ್ಲಿ ಬೇಜನ್ ಸೊಲ್ಯೂಷನ್ ಸಿಗುತ್ತೆ, ಹೋಗಿಸ್ತೀನಿ ಅದು ಹೋಗ್ಲಿಲ್ಲ ಅಂದ್ರೆ ಆ ಸೀರೆ ಏನು ವೇಸ್ಟ್ ಮಾಡಲ್ಲ, ಈ ಥರ ಫ್ರಾಕ್ ಹೊಲಿಸ್ಬಿಡ್ತೀನಿ ಅಷ್ಟೇ. ಅಷ್ಟೇ ಇವತ್ತಿನ ವ್ಲಾಗು. ಆಗಲೇ ಹೇಳ್ದಂಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ವ್ಲಾಗ್ ಬೇಕು ನೆಕ್ಸ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ. ಅಷ್ಟೇ, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಬಾಯ್ ಬಾಯ್, ಗುಡ್ ನೈಟ್.